ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬಸವರಾಜ್ IIT. ಇದು ಅಂಜನ ಭವಿಷ್ಯದ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಯಾರ ರಾಶಿ ಮಿಥುನ ಮತ್ತು ಕನ್ಯಾ ರಾಶಿ ಇದೆ, ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಶುಭವಾಗಿರತಕ್ಕಂಥ ಹರಳು ಅಂದರೆ ಲಕ್ಕಿ ಸ್ಟೋನ್ ಯಾವುದು, ಅದನ್ನು ಧರಿಸ್ಕೋಬೇಕಾದ್ರೆ ಯಾವ ನಿಯಮಗಳನ್ನು ಫಾಲೋ ಮಾಡಬೇಕು, ಇದೆಲ್ಲ ಮಾಹಿತಿಯನ್ನು ಕೊಡಲಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂದರೆ ಎಲ್ಲ ಮಾಹಿತಿಗಳನ್ನು, ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ವೀಕ್ಷಕರೇ, ಮಿಥುನ ಮತ್ತು ಕನ್ಯಾ ರಾಶಿ ಈ ಎರಡೂ ರಾಶಿಗಳಿಗೆ ಓನರ್ ಬಂದು, ಆ ಮನೆಯ ಯಜಮಾನ ಬಂದು ಬುಧ ಗ್ರಹ ಆಗ್ತಾನೆ. ಬುಧ ಗ್ರಹದ ಸ್ಟೋನ್ ಅಥವಾ ಬುಧ ಗ್ರಹದ ಹರಳು ಬಂದು ಪಚ್ಚೆಯಾಗುತ್ತೆ, ಹಸಿರು ಕಲರನ್ನು ಪಚ್ಚೆ. ಆದ್ದರಿಂದ ಯಾರ ರಾಶಿ ಮಿಥುನ ಮತ್ತು ಕನ್ಯಾ ರಾಶಿ ಇದೆ, ಅವರು ಧರಿಸ್ಕೋಬೇಕಾಗಿರ್ತಕ್ಕಂಥ ಹರಳು ಬಂದು ಪಚ್ಚೆ. ಇದನ್ನು ಸ್ವಲ್ಪ ಗಮನದಲ್ಲಿ ನಾವು ಇಟ್ಕೋಬೇಕಾಗುತ್ತೆ. ಹಾಗಾದರೆ ಪಚ್ಚೆಯನ್ನು ನಾವು ಯಾವತ್ತು ಧರಿಸಬೇಕು, ಹೇಗೆ ಧರಿಸಬೇಕು, ಯಾವ ಬೆರಳು ಧರಿಸಬೇಕು, ಯಾವ ಲೋಹದಲ್ಲಿ ಧರಿಸಬೇಕು, ಯಾವ ದಿನಾಂಕಗಳಲ್ಲಿ ಧರಿಸಬೇಕು, ಇದೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಗಮನ ಇಟ್ಟು ನೋಟ್ ಮಾಡ್ಕೊಳ್ಬೇಕಾದ್ರೆ, ವೀಕ್ಷಕರೇ, ಮಿಥುನ ಮತ್ತು ಕನ್ಯಾ ರಾಶಿಯವರು ಪಚ್ಚೆಯನ್ನು ಎಷ್ಟು ಕ್ಯಾರೆಟ್ ತಗೋಬೇಕಂತ ಅದನ್ನು ಹೇಳ್ತೀನಿ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಪಚ್ಚೆಯನ್ನು 5 ಕ್ಯಾರೆಟ್ವರೆಗೆ ಹಾಕೋಬೋದು. ಬೇರೆ ಹರಳನ್ನು ನಾನು 2-3 ಕ್ಯಾರೆಟ್ ಹಾಕು ಅಂತ ಹೇಳ್ತೀನಿ. ಪಚ್ಚೆಯನ್ನು 5 ಕ್ಯಾರೆಟ್ವರೆಗೂ ಸಹ ಸ್ವಲ್ಪ ದೊಡ್ಡದಾಗಿರ್ತಕ್ಕಂತಹ ಪಚ್ಚೆಯನ್ನು ಹಾಕೊಂಡ್ರು ಸಹ, ಇದರ ಅರ್ಥ ಏನಂದರೆ ಯಾವ ಗ್ರಹಗಳು ತುಂಬ ಆ್ಯಕ್ಟಿವ್ ಆಗಿರ್ತವೆ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಕಮ್ಮಿ ಪ್ರಮಾಣದಲ್ಲಿ ಧರಿಸ್ಬೇಕು. ಯಾವ ಗ್ರಹಗಳು ಸ್ವಲ್ಪ ನಡೆಯುತ್ತೆ ಅನ್ನೋ ಹಾಗಿರ್ತವೆ ಅಂಥ ಗ್ರಹಗಳಿಗೆ ಸಂಬಂಧಪಟ್ಟಾಗ ನಾವು ದೊಡ್ಡ ಪ್ರಮಾಣದಲ್ಲಿ ಧರಿಸ್ಕೊಂಡ್ರು ಸಹ ಆಗುತ್ತೆ. ವೀಕ್ಷಕರೇ, ಬುಧ ಗ್ರಹದ ಸ್ಟೋನ್ ಆಗಿರ್ತಕ್ಕಂಥ, ಬುಧ ಗ್ರಹದ ಅದೃಷ್ಟದ ಕಲ್ಲಾಗಿರ್ತಕ್ಕಂಥ, ಅದೃಷ್ಟದ ಹರಳಾಗಿರ್ತಕ್ಕಂಥ ಪಚ್ಚೆಯನ್ನು ನಾವು ಒಂದು 5 ಕ್ಯಾರೆಟ್ವರೆಗೂ ಧರಿಸ್ಕೋಬೋದು ಅಂತ ಹೇಳಿದೆ ನಾನು. ಈ ಪಚ್ಚೆಯನ್ನು ನೀವು ಯಾವುದರಲ್ಲಿ ಮಾಡಿಸ್ಕೋಬೇಕು, ಯಾವ ಲೋಹದಲ್ಲಿ ಮಾಡಿಸ್ಕೋಬೇಕು, ಚಿನ್ನದಲ್ಲಿ ಮಾಡಿಸ್ಕೋಬೇಕಾ, ಬೆಳ್ಳಿಯಲ್ಲಿ ಮಾಡಿಸ್ಕೋಬೇಕಾ, ಪಂಚಲೋಹದಲ್ಲಿ ಮಾಡಿಸ್ಕೋಬೇಕಾ, ಯಾವುದ್ರಲ್ಲಿ ಮಾಡಿಸ್ಕೋಬೇಕಂತಂದರೆ ಬೆಳ್ಳಿಯಲ್ಲಿ ಮಾಡಿಸ್ಕೋಬೇಕು. ಪಚ್ಚೆಯನ್ನು ಬೆಳ್ಳಿಯಲ್ಲಿ ಮಾಡಿಸ್ಕೊಂಡು ಧರಿಸ್ಕೋಬೇಕಾಗುತ್ತೆ. ಗಂಡ್ಮಕ್ಕಳು ಬಲಗೈ ಕಿರುಬೆರಳಿಗೆ ಧರಿಸ್ಕೊಂಡ್ರೆ ಭಾಳ ಶುಭ. ಇದು ಗಮನದಲ್ಲಿ ಇಟ್ಕೊಳ್ಳಿ, ಬಲಗೈ ಕಿರುಬೆರಳಿಗೆ ಧರಿಸ್ಕೊಂಡ್ರೆ ಭಾಳ ಶುಭ. ಯಾಕಂದರೆ ಇದು ಬುಧ ಗ್ರಹದ ಸ್ಥಾನ ಅಂತ ಹೇಳ್ತೀವಿ. ಬುಧ ಗ್ರಹದ ಸ್ಥಾನವಾಗಿರ್ತಕ್ಕಂಥ ಕಿರುಬೆರಳಿಗೆ ಅವನದೇ ಒಂದು ಹರಳನ್ನು ಸ್ಟೋನನ್ನು ಧರಿಸ್ಕೊಂಡ್ರೆ ಅತ್ಯಂತ ಶುಭ. ಒಂದು ವೇಳೆ ಅಲ್ಲಿ ಧರಿಸ್ಕೊಳಕ್ಕೆ ಆಗದೇ ಇದ್ದಂಥ ಸಂದರ್ಭ ಇದ್ದರೆ ಮಧ್ಯದ ಬೆರಳಿಗೂ ಸಹ ಧರಿಸ್ಕೋಬೋದು, ಮತ್ತು ರವಿ ಬೆರಳಿಗೂ ಸಹ ಧರಿಸ್ಕೋಬೋದು. ಯಾಕೆ ಅಂತಂದರೆ ರವಿಗೆ ಮತ್ತು ಬುಧನಿಗೆ ಮಿತ್ರತ್ವ ಇರೋದರಿಂದ ಇದನ್ನು ಉಂಗುರದ ಬೆರಳಿಗೂ ಸಹ ಧರಿಸ್ಕೋಬಹುದು. ಗಂಡ್ಮಕ್ಕಳು ಬಲಗೈಗೆ ಧರಿಸ್ಕೋಬೇಕು, ಹೆಣ್ಮಕ್ಕಳು ಎಡಗೈಯಲ್ಲಿ ಎಡಗೆ ಕಿರು ಬೆರಳು ಧರಿಸ್ಕೊಳ್ರಿ, ಇಲ್ಲಾಂದರೆ ಎಡಗೆ ಉಂಗುರದ ಬೆರಳಿಗೆ ಧರಿಸ್ಕೋಬೇಕಾಗುತ್ತೆ. ಮಧ್ಯದ ಬೆರಳಿಗೆ ಹೆಣ್ಮಕ್ಕಳು ಸಹ ಧರಿಸ್ಕೊಳ್ಳೋದು ಬೇಡ. ಇದನ್ನು ನಾವು ಗಮನದಲ್ಲಿಟ್ಟು ನೋಡಬೇಕಾಗುತ್ತೆ. ಹಾಗಾದರೆ ಪಚ್ಚೆಯನ್ನು ಮಿಥುನ ಮತ್ತು ಕನ್ಯಾ ರಾಶಿಯವರು ಧರಿಸ್ಕೋಬೇಕು, 3-5 ಕ್ಯಾರೆಟ್ವರೆಗೂ ತೊಗೊಂಡು ಧರಿಸ್ಕೋಬೇಕು, ಬೆಳ್ಳಿಯಲ್ಲಿ ಮಾಡಿಸ್ಕೋಬೇಕು, ಗಂಡ್ಮಕ್ಕಳು ಬಲಗೈಗೆ, ಹೆಣ್ಮಕ್ಕಳು ಎಡಗೈಗೆ, ಕಿರು ಬೆರಳು ಅಥವಾ ರವಿ ಬೆರಳಿಗೆ ಧರಿಸ್ಕೋಬೇಕಾಗತ್ತೆ ಅಂತ ಹೇಳಿದೆ. ಇದನ್ನು ಬಿಟ್ಟು ಯಾವ ದೇವಸ್ಥಾನದಲ್ಲಿ ಇದನ್ನು ಪೂಜೆ ಮಾಡಿಸ್ಕೋಬೇಕು, ಧರಿಸ್ಕೊಳ್ಳೋಕ್ಕಿಂತ ಮೊದಲು ಏನು ಮಾಡಬೇಕು ನೋಡಿ, ಧರಿಸ್ಕೊಳ್ಳೋಕ್ಕಿಂತ ಮೊದಲು ಇದನ್ನು ಶುದ್ಧೀಕರಣ ಮಾಡಬೇಕು. ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಇವು ಸ್ಟೋನ್ಗಳು ಎಲ್ಲಿಂದನೋ ತಂದಿರ್ತೀವಿ, ಯಾರ್ಯಾರೋ ಮುಟ್ಟಿರ್ತಾರೆ, ಇನ್ನೆಲ್ಲೋ ಏನೋ ಆಗಿರುತ್ತೆ, ಅದನ್ನು ಹಾಗೆ ಧರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ದೋಷ ತಗಲಿರುತ್ತೆ ಅಂತ ಹೇಳ್ತೀವಿ. ಆದ್ದರಿಂದ ಈ ಮನೆಗೆ ನಾವು ತರಕಾರಿ ತರ್ತೀವಪ್ಪ, ತರಕಾರಿ ತಂದು ಹಾಗೆ ಊಟ ಮಾಡ್ತೀವ, ಅದನ್ನು ಕ್ಲೀನಾಗಿ ತೊಳೆದು ಅದನ್ನು ಅಡುಗೆ ಮಾಡ್ತಿದ್ದಾನೆ. ಅದೇ ರೀತಿಯಾಗಿ ಇದನ್ನು ಶುದ್ಧೀಕರಣ ಮಾಡಬೇಕಾಗುತ್ತೆ. ಶುದ್ಧೀಕರಣ ಮಾಡೋದು ಹೇಗೆ, ಇದನ್ನು ಎಳೆನೀರು, ಪನ್ನೀರು ಅಥವಾ ಆಕಳಿನ ಹಾಲಿನಲ್ಲಿ ಶುದ್ಧೀಕರಣ ಮಾಡಿ ಅದಕ್ಕೆ ಶಾಪ ವಿಮೋಚನೆ ಪ್ರಾಣ ಪ್ರತಿಷ್ಠೆಯನ್ನು ದೇವಸ್ಥಾನದಲ್ಲಿ ಮಾಡಿಸಿ ಅದನ್ನು ನಾವು ಮಂತ್ರೋಚ್ಚಾರಣೆ ಮಾಡಿ ಧರಿಸ್ಕೋಬೇಕಾಗುತ್ತೆ. ಹಾಗಾದರೆ ಯಾವ ದೇವಸ್ಥಾನದಲ್ಲಿ ಇದನ್ನು ಪೂಜೆ ಕೆಲಸ ಮಾಡಿಸ್ಬೇಕಾಗತ್ತೆ, ವಿಷ್ಣುವಿನ ದೇವಸ್ಥಾನದಲ್ಲಿ, ವಿಷ್ಣುವಿನ ಪ್ರತಿರೂಪ ಆಗಿರತಕ್ಕಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಮಾಡಿಸ್ಬೋದಾಗುತ್ತೆ ಅಭಿಷೇಕವನ್ನು, ಪೂಜೆಯನ್ನು. ಬುಧವಾರ ಅಥವಾ ಶುಕ್ರವಾರ, ಬುಧವಾರ ದಿನ ಬೆಸ್ಟ್ ಅಂತ ಹೇಳ್ತೀವಿ. ಬುಧವಾರ ದಿನ ನೀವು ವಿಷ್ಣುವಿನ ದೇವಸ್ಥಾನದಲ್ಲಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿಸ್ಕೊಂಡು ಅದನ್ನು ನೀವು ಧರಿಸ್ಕೋಬೇಕಾಗತ್ತೆ. ಅದನ್ನು ಧರಿಸ್ಕೊಂಡ ನಂತರ ಒಂದು ಮಂತ್ರವನ್ನು 108 ಸರಿ ಹೇಳಬೇಕಾಗತ್ತೆ. ಆ ಮಂತ್ರ ಏನಪ್ಪ ಅಂತಂದರೆ ಓಂ ಬುಂ ಬುಧಾಯ ನಮಃ. ಇನ್ನೊಂದ್ಸರಿ ಹೇಳ್ತೀನಿ, ಓಂ ಬುಂ ಬುಧಾಯ ನಮಃ. ಈ ಮಂತ್ರವನ್ನು ನೀವು ಹೇಳಿ ಧರಿಸ್ಕೊಳ್ಳಿ ಅಥವಾ ಧರಿಸ್ಕೊಂಡ ನಂತರ ಹೇಳಿದರೂ ಸಹ ತೊಂದರೆ ಇಲ್ಲ. ಆದ್ದರಿಂದ ಪಚ್ಚೆಯನ್ನು ಬುಧವಾರ ನೀವು ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಅದಕ್ಕೆ
ಅಭಿಷೇಕ ಮಾಡಿಸಿ ಶಾಪಮೋಚನ ಪ್ರಾಣ ಪ್ರತಿಷ್ಠೆ ಮಾಡಿಸಿ ಆಮೇಲೆ ನೀವು ಒಂಬದನ ಮತ್ತು 108 ಸರಿ ಮಂತ್ರ ಹೇಳಿ ಧರಿಸ್ಕೋಬೇಕಾಗುತ್ತೆ. ಆದರೆ ಇನ್ನೂ ಸಹ ಶುಭವಾಗಿರ್ತಕ್ಕಂಥ ದಿನ ಲೆಕ್ಕ ಹಾಕೊಳ್ಳೋದಾದರೆ 5ನೇ ತಾರೀಕು ಕೂಡಿಸ್ದಾಗ 5 ಬರ್ತಕ್ಕಂಥ ದಿನಾಂಕಗಳಲ್ಲಿ, ಉದಾಹರಣೆಗೆ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು, ಈ ದಿನಾಂಕಗಳಲ್ಲಿ ಬರ್ತಕ್ಕಂಥ ಬುಧವಾರದ ದಿನ ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಧರಿಸ್ಕೊಂಡ್ರೆ ದಿ ಬೆಸ್ಟ್ ಅಂತ ಹೇಳ್ತೀವಿ. ಇದು ಧರಿಸ್ಕೊಂಡ ನಂತರ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ, ಧರಿಸ್ಕೊಂಡ ನಂತರ ನಾವು ಇದನ್ನ ಹರಳನ್ನ ಉಂಗ್ರದಲ್ಲಿ ಧರಿಸ್ಕೊಂಡು ಅದೇ ಕೈಯಿಂದ ಮಾಂಸಾಹಾರವನ್ನು ಸೇವಿಸಬಾರದು. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಮಾಂಸಾಹಾರವನ್ನು ಸೇವಿಸ್ತಾ ಇರ್ತಾರೆ, ಅದೇ ಆ ಉಂಗ್ರವನ್ನು ಹಾಕ್ಕೊಂಡು ಮಾಂಸಾಹಾರವನ್ನು ಹಾಗೆ ಆ ಉಂಗ್ರವನ್ನು ಹಾಕ್ಕೊಂಡು ಆ ಸ್ಟೋನನ್ನು ಹಾಕ್ಕೊಂಡು ಧರಿಸ್ಕೊಂಡು ಸೇವಿಸೋದ್ರಿಂದ ಆ ಸ್ಟೋನ್ಗೆ ದೋಷ ತಗಲುತ್ತೆ, ಅದು ಕೆಲಸ ಮಾಡಲ್ಲ ಅಥವಾ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇರುತ್ತೆ. ಆದ್ದರಿಂದ ಸ್ಟೋನನ್ನು ಧರಿಸ್ಕೊಂಡ ನಂತರ ಅದನ್ನು ಅದೇ ಉಂಗ್ರವನ್ನು ಹಾಕ್ಕೊಂಡು ಊಟ ಮಾಡೋಕೆ ಹೋಗಿ ಮಾಂಸಾಹಾರವನ್ನು ಎತ್ತಿ ಬಿಚ್ಚಿಟ್ಟು ಊಟ ಮಾಡಿ ಮರುದಿನ ಬೇಕಾದ್ರೆ ಸ್ನಾನ ಮಾಡಿ ಕಟ್ಕೊಳ್ರಿ, ಏನು ತೊಂದರೆ ಇಲ್ಲ. ಅಥವಾ ಊಟ ಮಾಡಿದ ನಂತರ ಶುದ್ಧವಾಗಿ ಸೋಪ್ ಹಾಕಿ ಕೈ ತೊಕೊಂಡು ಆಮೇಲೆ ಬೇಕಾದ್ರೆ ಧರಿಸ್ಕೊಂಡ್ರು ಆಗುತ್ತೆ. ತಿಂಗಳಿಗೆ ಒಂದು ಸರಿ ಎಳೆನೀರು, ಪನ್ನೀರು ಅಥವಾ ಆಕಳಿನ ಹಾಲಿನಲ್ಲಿ ಇದನ್ನು ಶುದ್ಧೀಕರಣ ಮಾಡಿದರೆ ಭಾಳ ಒಳ್ಳೆಯದು, ಇದು ಸಾಕಷ್ಟು ಅನುಕೂಲವನ್ನು ಕೊಡ್ತಾ ಇರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಇದಿಷ್ಟು ನಿಯಮಗಳನ್ನು ನಾವು ಫಾಲೋ ಮಾಡಬೇಕು. ಆದರೆ ಒಂದು ವಿಚಾರ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರ ಹೇಳ್ತೀನಿ ಗಮನದಲ್ಲಿ ಇಟ್ಕೊಳ್ಳಿ. ಯಾರ ರಾಶಿ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಇದೆ, ಮಿಥುನ ಮತ್ತು ಕನ್ಯಾ ರಾಶಿಗೆ ಯೋಗಾಧಿಪತಿ ಬಂದು ಶುಕ್ರಗ್ರಹ ಮತ್ತು ಬಾಧಕಾಧಿಪತಿ ಬಂದು ಗುರುಗ್ರಹ ಆಗ್ತಾನೆ. ಅದೇ ರೀತಿಯಾಗಿ ಗುರುಗ್ರಹಕ್ಕೆ ಶತ್ರು ಬಂದು ಬುಧಗ್ರಹನೇ. ಅಂದರೆ ಮಿಥುನ ರಾಶಿಯಾಗಿರ್ತಕ್ಕಂಥ ನಿಮ್ಮ ರಾಶಿಯ ಓನರ್ ಏನು ಬುಧ ಇದ್ದಾನೆ, ಅಥವಾ ಕನ್ಯಾ ರಾಶಿ ನಿಮ್ಮ ರಾಶಿ ಕನ್ಯಾ ರಾಶಿ ಏನಾಗಿದೆ ಅದರ ಓನರ್ ಏನು ಬುಧ ಇದ್ದಾನೆ, ಅವನನ್ನು ಕಂಡರೆ ಗುರುವಿಗೆ ಆಗಿ ಬರಲ್ಲ. ಯಾಕಂದರೆ ಅದಕ್ಕೆ ಪುರಾಣದಲ್ಲಿ ಸಾಕಷ್ಟು ಕಾರಣಗಳಿದೆ. ಆ ಶತ್ರುಗ್ರಹದ ಗುರು ಶತ್ರುನೂ ಆಗ್ತಾನೆ ಮತ್ತು ಬಾಲಕಾಧಿಪತಿನೂ ಆಗ್ತಾನೆ ಮಿಥುನ ಮತ್ತು ಕನ್ಯಾ ರಾಶಿಗೆ. ಬುಧನಿಗೆ ಗುರು ಶತ್ರು, ಆದರೆ ಗುರುಗೆ ಬುಧ ಶತ್ರು. ಆದ್ದರಿಂದ ಗುರುವಾರ ದಿನ ನೀವು ಯಾವುದೇ ಕಾರಣಕ್ಕೂ ಸಹ ಆ ಒಂದು ಸ್ಟೋನನ್ನು ಧರಿಸ್ಕೊಳ್ಳೋದು, ಅಂದರೆ ಫಸ್ಟ್ ಟೈಮ್ ಧರಿಸ್ಕೋಬೇಕಾದ್ರೆ ಗುರುವಾರ ದಿನ ಪೂಜೆ ಮಾಡಿ ಧರಿಸ್ಕೊಳಕ್ಕೆ ಹೋಗ್ಬಿಡಿ, ಬುಧವಾರ ದಿನವೇ ಧರಿಸ್ಕೋಬೇಕಾಗುತ್ತೆ. ಸಾಧ್ಯವಾದಷ್ಟು ಗುರುವಾರ ದಿನ ನೀವು ಹೊಸ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ಅವಾಯ್ಡ್ನು ಮಾಡಬೇಕಾಗುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಗುರುವಾರ ಶುಭ, ಆದರೆ ಈ ಮಿಥುನ ಮತ್ತು ಕನ್ಯಾ ರಾಶಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕಿರಿಕಿರಿ ಉಂಟು ಮಾಡುವಂಥದ್ದು ಆಗ್ತಾ ಇರುತ್ತೆ. ಮುಖ್ಯವಾಗಿ ಮಿಥುನ ಮತ್ತು ಕನ್ಯಾ ರಾಶಿ ಯಾರಿಗಿರುತ್ತೆ ಅವರು ಧನಸ್ಸು ಮತ್ತು ಮೀನ ಲಗ್ನ ಇದ್ದರೆ ಅವರ ಜಾತಕದಲ್ಲಿ ಲಗ್ನ ರಾಶಿ ಬಿಟ್ಟರೆ ಲಗ್ನ ಅಂತಿರುತ್ತೆ. ಲಗ್ನ ನೀವು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು, ಲಗ್ನದ ಮೇಲೆ ನಾವು ಜಾತಕ ನೋಡ್ತಕ್ಕಂಥದ್ದು. ಯಾರ ರಾಶಿ ಮಿಥುನ ಮತ್ತು ಕನ್ಯಾ ರಾಶಿ ಇರುತ್ತೆ ಅವರ ಜಾತಕದಲ್ಲಿ ಧನಸ್ಸು ಮತ್ತು ಮೀನ ಲಗ್ನ ಇದ್ದರೆ ಅವರು ಪಚ್ಚೆಯನ್ನು ಸಹ ಧರಿಸ್ಕೊಳಕ್ಕೆ ಹೋಗಬಾರ್ದು. ನೋಡಿ, ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಷಯ. ಒಂದು ವೇಳೆ ಪಚ್ಚೆಯನ್ನು ನೀವು ಒಂದು ವೇಳೆ ನಿಮ್ಮ ಜಾತಕ ನಿಮ್ಮ ಮೀನ ರಾಶಿ ಇರುತ್ತೆ, ಮಿಥುನ ರಾಶಿ ಇರುತ್ತೆ ಮತ್ತು ಕನ್ಯಾ ರಾಶಿ ಇರುತ್ತೆ, ಒಂದು ವೇಳೆ ನಿಮ್ಮ ರಾಶಿಯಲ್ಲಿ ಲಗ್ನ ಧನಸ್ಸು ಅಥವಾ ಮೀನ ಇದ್ದರೆ ನೀವು ಪಚ್ಚೆಯನ್ನು ಧರಿಸ್ಕೊಂಡ್ಬಿಟ್ರೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಮನೇಲಿ ಕಿರಿಕಿರಿ, ವ್ಯವಹಾರದಲ್ಲಿ ಕಿರಿಕಿರಿ, ಇನ್ನೇನೋ ವ್ಯತ್ಯಾಸಗಳು ಆಗುವಂಥದ್ದು ಆಗ್ತಾ ಇರುತ್ತೆ. ಯಾಕಂದರೆ ಶತ್ರುತ್ವ ಇದೆಯಲ್ವ, ಶತ್ರು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಅನಿಸ್ತಾ ಇರುತ್ತೆ. ಅದೇ ರೀತಿಯಾಗಿ ಶತ್ರುಗ್ರಹದ ಒಂದು ಗ್ರಹ ಪಚ್ಚೆಯನ್ನು ಧರಿಸ್ಕೊಂಡಾಗ ಆ ಗುರುಗ್ರಹಕ್ಕೆ ಆಗಿ ಬರಲ್ಲ, ಆವಾಗ ಲಗ್ನ ಮತ್ತು ರಾಶಿಗೆ ಶತ್ರುತ್ವ ಏರ್ಪಡುತ್ತೆ. ಲಗ್ನ ಮತ್ತು ರಾಶಿಗೆ ಶತ್ರುತ್ವ ಏರ್ಪಡಿಸೋದ್ರಿಂದ ನೀವು ಯಾವುದೋ ಒಂದು ಲಗ್ನಕ್ಕೆ ಸಂಬಂಧಪಟ್ಟಿದ್ದು ಹಾಕ್ಕೊಂಡ್ರೆ, ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಚ್ಚೆಯನ್ನು ಹಾಕ್ಕೊಂಡ್ರೆ ಲಗ್ನಕ್ಕೆ ಕಿರಿಕಿರಿ ಆಗುತ್ತೆ, ಆವಾಗ ತೊಂದರೆಗಳಾಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಜಾತಕವನ್ನು ಸಂಪೂರ್ಣವಾಗಿ ನೋಡಿ ನಾವು ನಿಮಗೆ ಸಜೆಷನ್ ಮಾಡ್ತೀವಿ ಯಾವ ಗ್ರಹದ ಒಂದು ಹರಳನ್ನು ಧರಿಸ್ಕೋಬೇಕು ಅಂತ. ಆವಾಗ ಲಗ್ನಕ್ಕೆ ಮತ್ತು ರಾಶಿಗೆ ಓನರ್ ಏನಿರ್ತಾರೆ ಅವರಿಬ್ಬರಿಗೂ ಸಮಾನವಾಗಿರ್ತಕ್ಕಂಥ ಗ್ರಹ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೋನನ್ನು ಧರಿಸ್ಕೊಂತ ನಾವು ಗೈಡ್ ಮಾಡ್ತೀವಿ. ಒಂದು ವೇಳೆ ಅದಕ್ಕೆ ಸಮಾನ ಆಗಿರ್ತಕ್ಕಂಥ ಗ್ರಹ ಇದ್ದು ಅವನು ಏನಾದರೂ ಅಶುಭ ಗ್ರಹ ಅಶುಭ ಸ್ಥಾನ ಓನರ್ ಆಗಿಬಿಟ್ರೆ ಅದನ್ನು ಧರಿಸ್ಕೊಂತನೂ ಹೇಳಲ್ಲ. ಅವಾಗ ಯಾವ ಸ್ಟೋನು ಬೇಡ, ನೀವು ಸ್ಟೋನ್ ಹಾಕ್ಕೊಳ್ಳಿದ್ರು ಬರೀ ಲೋಹವನ್ನು ಚಿನ್ನನೋ ಬೆಳ್ಳಿನೋ ನಿಮ್ಗೆ ಏನು ಬೇಕಾದ್ರೆ ಬೆಳ್ಳಲ್ಲಿ ಧರಿಸ್ಕೊಟ್ರೆ ಯಾವುದು ಸ್ಟೋನ್ ಹಾಕೋಬಾರ್ದು ಅಂತ ಹೇಳ್ತೀವಿ. ಈ ಸ್ಟೋನ್ಗಳು ಏನಿದೆ, ಈ ಲಕ್ಕಿ ಹರಳು ಸ್ಟೋನು ಅಥವಾ ಲಕ್ಕಿ ಹರಳು ಅಂತ ಏನು ಹೇಳ್ತೀವಿ, ಇವು ಅತ್ಯಂತ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇರ್ತವೆ. ಆದ್ದರಿಂದ ಎಚ್ಚರಿಕೆಯಿಂದ ಧರಿಸ್ಬೇಕಂತ ನಾನು ಈ ಮೂಲಕ ಹೇಳ್ತೀನಿ. ವೀಕ್ಷಕರೇ, ಇಷ್ಟೊತ್ತು ನಾನು ಯಾರ ರಾಶಿ ಮಿಥುನ ಮತ್ತು ಕನ್ಯಾ ರಾಶಿ ಇದೆ, ಮಿಥುನ ಮತ್ತು ಕನ್ಯಾ ರಾಶಿಯವರು
ಯಾವ ರೀತಿಯಾಗಿ ಯಾವ ಅಷ್ಟವನ್ನು ದರ್ಶಿಸ್ಕೋಬೇಕು ಅಂತ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೊಂದ್ಸರಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ಮಿಥುನ ಮತ್ತು ಕನ್ಯಾ ರಾಶಿಯವರು ದರ್ಶಿಸ್ಕೋಬೇಕಾಗಿರ್ತಕ್ಕಂಥ ಹರಳು ಬಂದು ಪಚ್ಚೆ, 3-5 ಕ್ಯಾರೆಟ್ ಅನ್ನು ಧರಿಸ್ಕೊಳ್ಳಿ. ಬೆಳ್ಳಿಯಲ್ಲಿ ಬಲಗೆ, ಕಿರು ಬೆರಳಿಗೆ ಅಥವಾ ರವಿ ಬೆರಳಿಗೆ ಅಂದ್ರೆ ಉಂಗುರದ ಬೆರಳಿಗೆ ಧರಿಸ್ಕೊಡ್ರಿ. ಹೆಣ್ಮಕ್ಕಳು ಎಡಗೆ ಕಿರು ಬೆರಳು ಮತ್ತು ಎಡಗೆ ಉಂಗುರದ ಬೆರಳಿಗೆ ಧರಿಸ್ಕೋಬೇಕಾಗತ್ತೆ ಬೆಳ್ಳಿಯಲ್ಲಿ. ಯಾವತ್ತು ಬುಧವಾರದ ದಿನ ಅಥವಾ ಶುಕ್ರವಾರದ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ, ಪೂಜೆ ಮಾಡಿಸೋಕ್ಕಿಂತ ಮೊದಲು ಅದನ್ನು ಹಾಲು ಪನ್ನೀರು ಅಥವಾ ಆಕಳಿನ ಹಾಲಿನಲ್ಲಿ ಕ್ಲೀನ್ ಮಾಡಿಸಿ, ಅದಕ್ಕೆ ಶಾಪ ವಿಮೋಚನೆ ಪ್ರಾಣ ಪ್ರತಿಷ್ಠೆಯನ್ನು ದೇವಸ್ಥಾನದಲ್ಲಿ ಮಾಡಿಸಿ, ನೆಕ್ಸ್ಟ್ ಅದನ್ನು ನೀವೇ ಮಾಡಬೇಕಾಗುತ್ತೆ, ಧರಿಸ್ಕೋಬೇಕಾಗುತ್ತೆ. ಧರಿಸ್ಕೊಂಡ ನಂತರ ನೀವೇ ಮಾಡಬೇಕು, ಓಂ ಬುಂ ಬುಧಾಯ ನಮಃ, ಓಂ ಬುಂ ಬುಧಾಯ ನಮಃ ಈ ಮಂತ್ರವನ್ನು 108 ಸರಿ ಹೇಳಿ ಧರಿಸ್ಕೋಬೇಕಾಗುತ್ತೆ. ಧರಿಸ್ಕೊಂಡ ನಂತರ ನೀವು ಮಾಂಸಾಹಾರವನ್ನು, ಆ ಉಂಗುರವನ್ನು ಧರಿಸ್ಕೊಂಡು ಮಾಂಸಾಹಾರ ಮಾಡಕ್ಕೆ ಹೋಗ್ಬೇಡಿ, ಅದನ್ನ ಎತ್ತಿಟ್ಟು ಊಟ ಮಾಡಿ ಆ ನಂತರ ಶುದ್ಧೀಕರಣ ಮಾಡಿಕೊಡು ಕೈನ, ಆಮೇಲೆ ಧರಿಸ್ಕೋಬೇಕಾಗತ್ತೆ. ತಿಂಗಳಿಗೆ ಒಂದ್ಸರಿ ಪನ್ನೀರಲ್ಲಿ ಎಳ್ಳೀರು ಅಥವಾ ಆಕಳಿನ ಹಾಲಿನಲ್ಲಿ ಶುದ್ಧೀಕರಣ ಮಾಡಿ ಮತ್ತು ನೀವು ಅದನ್ನ ನಿಯಮಗಳನ್ನ ಕಂಟಿನ್ಯೂ ಫಾಲೋ ಮಾಡ್ಕೊಂಡು ಈ ರೀತಿ ಮಾಡೋದ್ರಿಂದ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಪಚ್ಚೆಯಿಂದ ನಿಮಗೆ ಅನೇಕ ಅನುಕೂಲಗಳನ್ನು ನೀವು ಜೀವನದಲ್ಲಿ ಪಡಿಬಹುದು. ಮುಖ್ಯವಾಗಿ ಮಿಥುನ ಮತ್ತು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವರು ಧನಸು ಲಗ್ನ ಅಥವಾ ಮೀನ ಲಗ್ನ ಬಂದರೆ ಪಚ್ಚೆಯನ್ನು ಸಹ ಧರಿಸ್ಕೊಳಕ್ಕೆ ಹೋಗ್ಬಿಡಿ, ಅವಾಗ ಜಾತಕವನ್ನು ಸಂಪೂರ್ಣವಾಗಿ ಅನಲೈಸ್ ಮಾಡಿಸ್ಕೊಂಡು ಆಮೇಲೆ ಧರಿಸ್ಕೋಬೇಕು ಅಂತ ಹೇಳ್ತೀನಿ, ಅದನ್ನು ಎಚ್ಚರಿಕೆಯಿಂದ ಫಾಲೋ ಮಾಡಿ. ವೀಕ್ಷಕರೇ, ಇಷ್ಟೊತ್ತು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಈ ಎಲ್ಲ ಮಾಹಿತಿಗಳನ್ನು ಫಾಲೋ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಾವು ಇನ್ನೂ ಅನೇಕ ಮಿಥುನ ಮತ್ತು ಕನ್ಯಾ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ಕೊಡೋಣ ಇದ್ದೇನೆ, ಅದು ಶೀಘ್ರದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ, ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.